ಸಮಾಧಾನ ಮಾಡ್ಕೋ ಅಂತ ನಿನ್ನ ಕಣ್ಣೀರಿನ ಒರೆಸ್ಬೋದೇ ಹೊರತು ನಿನ್ನ ದುಃಖನ ನನ್ನಿಂದ ತಡೆಯೋಕ್ಕಾಗಲ್ಲ ರುಕ್ಮಿಣಿ. ಆದರೆ ಏನು ಮಾಡೋದು, ನೀನು ಹೀಗೆ ನೊಂದ್ಕೊಳ್ಳೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ದೇವರು ನಮಗೆಲ್ಲ ಕೊಟ್ಟ, ಮಗು ಒಂದನ್ನು ಕೊಟ್ಟಿದ್ದಿದ್ರೆ ಇದು ಭೂಮಿಯೆಲ್ಲ ಸ್ವರ್ಗ ಅಂತ ಅನಿಸಿರೋದು. ದೇವರಿಗೆ ನಮ್ಮ ಮೇಲೆ ಕರುಣೆ ಬರಲೇ ಇಲ್ಲ. ನೋಡು, ನಮಗಿನ್ನೂ ಮದುವೆ ಆಗಿ ಬರೀ 4 ವರ್ಷ ಆಗಿರೋದು, 15-20 ವರ್ಷ ಆದಮೇಲೂ ಮಕ್ಕಳಾಗಿರೋ ಎಷ್ಟೋ ಉದಾಹರಣೆಗಳಿದೆ. ಅಂಥದ್ರಲ್ಲಿ ನಾವು ಯಾಕೆ ನಂಬಿಕೆ ಕಳ್ಕೋಬೇಕು? ಮೆಡಿಕಲ್ ರಿಪೋರ್ಟ್ ಪ್ರಕಾರ ನಮ್ಮಿಬ್ಬರಲ್ಲಿ ಯಾವ ದೋಷನೂ ಇಲ್ಲ. ದೇವರ ಹತ್ರ ಸಾಕಷ್ಟು ಹರಕೆ ಕಟ್ಕೊಂಡಿದ್ದೀವಿ. ನೋಡು, ನೀನು ತಾಯಿ ಆಗೇ ಆಗ್ತೀಯ, ಖಂಡಿತ ಆಗ್ತೀಯ. ಒಂದಲ್ಲ ಒಂದು 12 ಮಕ್ಕಳ ತಾಯಿ ಆಗ್ತೀಯ. ನೋಡ್ತಾ ಇರು, ನಮಗೆ ಗೊತ್ತಿಲ್ಲದೆ ನಾವು ಈ ಭೂಮಿನಲ್ಲಿ ಹುಟ್ಟಿದ್ದೀವಿ. ಬುದ್ಧಿ ಬಂದ್ಮೇಲೆ ಗೊತ್ತಾಗಿದ್ದು ನಾವು ಬಡವ್ರ ಮನೆ ಮಕ್ಕಳು ಅನ್ನೋದು. ಅದಕ್ಕೆ ಆ ದೇವ್ರನ್ನಾಗಲಿ ಅಥವಾ ಹೆತ್ತವ್ರನ್ನಾಗಲಿ ದೂರೋದು ತಪ್ಪಾಗತ್ತೆ ಮಾಧವ. ಹಾಗಂತ ನಮ್ಮ ಬಡಸ್ತಿಕೆನ ನಮ್ಮ ಹಣೆ ಬರನೇ ನಂಬಿಕೊಂಡು ಸಿಕ್ಕಿದ ದಾರಿನಲ್ಲಿ ಹೋಗೋದು ಸರಿಯಲ್ಲ. ಯಾರೋ ಒಬ್ಬ ಶ್ರೀಮಂತ ಸಿಕ್ಕ ಅಂತ ಎರಡನೇ ಹೆಂಡತಿಯಾಗಿ ಅವನ ಜೊತೆ ಜೀವನ ಮಾಡೋದು ಸರಿಯಲ್ಲ ಅಂತ ನನ್ನ ವಾದ. ನಾವು ಒಂಟಿಯಾಗಿ ಗೆದ್ದು ತೋರಿಸ್ಬೇಕು. ಹೆಣ್ಮಕ್ಕಳು ಏನು ಬೇಕಾದರೂ ಸಾಧನೆ ಮಾಡ್ತಾರೆ, ಇದು ನನ್ನ ಅಭಿಪ್ರಾಯ.